ಅಚಲಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಜೀರ್ಣನಾಳದ ವಿವಿಧ ಭಾಗಗಳಲ್ಲಿ ಆಹಾರವು ಏನಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ನಿಮ್ಮಕ್ಕಳೇ, ಇದರ ಜೀರ್ಣನಾಳ ನೋಡೋದ್ವಲ್ಲಾಗ್ಲೇ, ಅದರ ವಿವಿಧ ಭಾಗಗಳಲ್ಲಿ ಆಹಾರ ಏನಾಗುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ. ಬನ್ನಿ, ಈಗ ಬಾಯಿ ಮತ್ತು ಬಾಯಿಯ ಕುಹರ. ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತದೆ. ದೇಹದೊಳಗೆ ಆಹಾರ ಸೇವಿಸುವ ಪ್ರಕ್ರಿಯೆಗೆ ಆಹಾರ ಸೇವನೆ ಅಂದರೆ ಇಂಜೆಷನ್ ಎನ್ನುವರು. ನೋಡಿ ಮಕ್ಕಳೇ, ಚಿತ್ರ ಗೊತ್ತಾಗ್ತಿದೆಯಲ್ಲಿ ನೋಡಿ, ಅದು ಹಳದಿ ಬಣ್ಣದ್ದು ಈ ಥರ ಬಾಯಲ್ಲಿ ಇಟ್ಕೋತಿದ್ದಾರೆ, ಆಮೇಲೆ ಅದನ್ನು ಜಗದ್ಬಿಟ್ಟು ಬಾಯಲ್ಲಿ ಅದು ಆಮೇಲೆ ಆಹಾರ ಒಳಗಡೆ ಹೋಗ್ತಾ ಇದೆ. ಕಾಣ್ತೀಯ ಚಿತ್ರದಲ್ಲಿ ನಿಮಗೆ ಮಕ್ಕಳೇ, ನಿಧಾನ ಗಮನಿಸಿ ಎಲ್ಲರೂ ನೋಡಿ, ಅಗದು ಆ ಹಳದಿ ಬಣ್ಣದ ಪದಾರ್ಥನ ಆಮೇಲೆ ನುಂಗ್ತಾ ಇದಾರಲ್ವಾ. ನುಂಗಿದ ತಕ್ಷಣ ಅದು ದೇಹದೊಳಗೆ ಹೋಗ್ತಾ ಇದೆ ಅದು ಅಲ್ವಾ. ಲಗಿತಾರೆ, ಆಮೇಲೆ ಹಳದಿ ಬಣ್ಣದ ಪದಾರ್ಥ ದೇಹದೊಡೆ ಅನ್ನ ನಾಳ ಒಳಗಡೆ ಹೋಗುತ್ತದೆ ಅಲ್ವಾ. ಈ ತರ ಬಾಯಿಯ ಮೂಲಕ ಆಹಾರನ ನಾವು ಸೇವನೆ ಮಾಡ್ತೀವಲ್ಲ, ಅದಕ್ಕೆ ಆಹಾರ ಸೇವನೆಗೆ ಏನಂತಾರೆ, ಇದಕ್ಕೆ ಇಂಜೆಷನ್, ಈ ಪ್ರಕ್ರಿಯೆಗೆ ಇಂಜೆಷನ್ ಅಂತ ಅಂತೀವಿ. ಗೊತ್ತಾಯ್ತಾ? ಇದೇ ಬಾಯಿ ಮತ್ತು ಬಾಯಿಯ ಕುಹರ ಅಂತಂದ್ರೆ ನಾವು ಒಳಗಡೆ ಎಲ್ಲಿ ಆಹಾರನ ಅಗದು ಎಲ್ಲ ಸೇವಿಸ್ತೀವಲ್ಲ, ಅದೇ ಬಾಯಿಯ ಕುಹರ. ನಾವು ಆಹಾರವನ್ನು ಹಲ್ಲಿನಿಂದ ಯಾಂತ್ರಿಕವಾಗಿ ಜಗಿದು ಸಣ್ಣ ಸಣ್ಣ ತುಂಡುಗಳಾಗಿಸುತ್ತೇವೆ. ಬಾಯಲ್ಲಿ ಏನು ಮಾಡ್ತೀವಿ, ಅದನ್ನ ಮೊದಲು ಬಾಯಲ್ಲಿ ಹಾಕೋತೀವಿ, ಆಮೇಲೆ ನಮ್ಮ ಹಲ್ಲುಗಳಿಂದ ಆಹಾರನ ಜಗಿತೀವಿ ಅಲ್ವಾ. ಜಗದ್ಬಿಟ್ಟು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತೀವಿ. ಯಾವುದೇ ಆಹಾರ ತೊಗೊಂಡಿರೋದು ಮೊದಲು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತೀವಿ ಅಲ್ವಾ. ಅದನ್ನೇ ನಾವು ಆಹಾರ ಅಗಿಯೋದು ಅಥವಾ ಜಗಿಯೋದು ಅಂತೀವಿ ಅಲ್ವಾ. ಇದನ್ನ ನಾವು ನೋಡಿ ಚಿತ್ರ ಕೊಡ್ತಾಗ್ತಿದೆ. ಮೊದಲು ಈ ಥರ ಆಹಾರನ ಬಾಯೊಳಗೆ ಹಾಕೋತೀವಿ, ಆಮೇಲೆ ಆ ಹಲ್ಲುಗಳಿಂದ ಅದನ್ನ ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ತೀವಿ ಅಲ್ವಾ ಮಕ್ಕಳೇ. ಪ್ರತಿ ಹಲ್ಲು ಒಸಡಿನಲ್ಲಿರುವ ಪ್ರತ್ಯೇಕ ದಂತ ಕುಳಿಯಲ್ಲಿ ಬೇರೂರಿದೆ. ಬಾಯಲ್ಲಿ ಪ್ರತಿಯೊಂದು ಹಲ್ಲು ಇರುತ್ತಲ್ಲ, ಪ್ರತಿಯೊಂದು ಹಲ್ಲು ಆ ಒಸಡಿನಲ್ಲಿ ದಂತ ಕುಳಿ ಅಂತ ಇರುತ್ತೆ. ಆ ದಂತ ಕುಳಿನಲ್ಲಿ ಬೇರೂರಿರುತ್ತೆ. ಪ್ರತಿಯೊಂದು ಹಲ್ಲು ಪ್ರತ್ಯೇಕವಾಗಿರುತ್ತೆ. ಗೊತ್ತಾಯ್ತಾ? ಒಂದಕ್ಕೊಂದಕ್ಕೆ ಪಕ್ಕ ಇರುತ್ತೆ, ಆದರೆ ಪ್ರತಿ ಹಲ್ಲುಗೂ ಆ ದಂತ ಕುಳಿ ಒಳಗಡೆ ಬೇರೂರಿರುತ್ತೆ. ಗೊತ್ತಾಯ್ತಾ? ಚಿತ್ರ ನೋಡಿ ಮಕ್ಕಳಿಗೆ ಗೊತ್ತಾಗ್ತಿದಲ್ವಾ, ಬಾಯಿಂದ ದೊಡ್ಡದಾಗಿ ತೆಗೆದಿದೆ, ಎಲ್ಲ ಹಲ್ಲುಗಳು ಕಾಣ್ತಾ ಇದೆ ಅಲ್ಲಿ, ಕಾಣ್ತಾ ಇದೆ ಮಕ್ಕಳೇ ನಿಮ್ಗೂ. ಎಷ್ಟಿದೆ ಎಣಿಸಿ ನೋಡೋಣ, ಎಷ್ಟು ಹಲ್ಲುಗಳಿವೆ ಇಲ್ಲಿ ಅಂತ. ನಮ್ಮ ಹಲ್ಲುಗಳು ಸ್ವರೂಪದಲ್ಲಿ ವಿಭಿನ್ನವಾಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಎಲ್ಲ ಹಲ್ಲು ಒಂದೇ ರೀತಿಯಾಗಿದೆಯಾ ಮಕ್ಕಳೇ? ಇಲ್ಲ, ಬೇರೆ ಬೇರೆ ಆಗಿವೆ ಹಲ್ಲುಗಳಲ್ವಾ. ಯಾಕೆ ಅವುಗಳ ಆಕಾರ ಬೇರೆ ಬೇರೆ ಆಗಿದೆ, ಸ್ವರೂಪ ಬೇರೆ ಬೇರೆ ಆಗಿದೆ ಯಾಕೆ ಅಂತಂದ್ರೆ, ಅವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ಬೇರೆ ಬೇರೆ ಹೆಸರು ನೀಡಲಾಗಿದೆ. ನೋಡಿ ಕೆಳಗಡೆ ಮತ್ತೆ ಒಂದು ದಂತ ಪಂಕ್ತಿ ತರ ಕೊಟ್ಟಿದೆ. ಅಲ್ಲಿ ಕೆಳಗಡೆ ನಾವು ನಾಲ್ಕು ಹಲ್ಲು ಇದೆ, ಅದಕ್ಕೆ ಬಾಚಿ ಹಲ್ಲು ಅಂತೀವಿ. ಅದಕ್ಕೆ ಅದ್ರ ಮೇಲ್ಗಡೆ ನೋಡಿ ಎರಡು ಹಲ್ಲು, ಆ ಕಡೆದು ಈ ಕಡೆದೊಂದು, ಅದಕ್ಕೆ ಕೋರೆ ಹಲ್ಲು ಅಂತೀವಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಎರಡೆರಡು ಹಲ್ಲು, ಆ ಕಡೆ ಪಕ್ಕ ಎರಡು ಈ ಕಡೆ ಪಕ್ಕ ಎರಡು, ಅದಕ್ಕೆ ಕಿರು ದವಡೆ ಹಲ್ಲು ಅಂತೀವಿ. ಆಮೇಲೆ ತೀರಾ ಮೇಲ್ಗಡೆ ಆ ಕಡೆ ಮೂರು ಈ ಕಡೆ ಮೂರು, ಅದಕ್ಕೆ ದವಡೆ ಹಲ್ಲು ಅಂತೀವಿ. ಈ ರೀತಿ ನಾಲ್ಕು ಪ್ರಕಾರವಾದ ಹಲ್ಲುಗಳು ನಮ್ಮ ಬಾಯಲ್ಲಿದೆ. ಅವುಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣವಾ? ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲು. ಕೆಲವು ವರ್ಷಗಳ ಹಿಂದೆ ನಿಮ್ಮ ಹಲ್ಲು ಬಿದ್ದು ಹೋದ ಬಗ್ಗೆ ನಿಮಗೆ ನೆನಪಿದೆಯೇ? ಶೈಶವಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತವೆ. ಅವು 6-8 ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುತ್ತವೆ. ಇವುಗಳಿಗೆ ಹಾಲು ಹಲ್ಲುಗಳು ಅಂದರೆ ಮಿಲ್ಕ್ ಟೀತ್ ಎನ್ನುವರು. ಜ್ಞಾಪಕ ಇದೆಯಾ ಮಕ್ಕಳೇ, ಕೆಲವು ವರ್ಷಗಳ ಹಿಂದೆ ನಿಮ್ಮ ಬಾಯಲ್ಲೂ ಕೂಡ ಕೆಲವು ಹಲ್ಲು ಬಿದ್ದೋಗಿತ್ತು ಅಲ್ವಾ? ಜ್ಞಾಪಕ ಇದೆ ಎಲ್ಲರಿಗೂ. ಯಾಕಾಗುತ್ತೆ? ಶೈಶವಾವಸ್ಥೆಯಲ್ಲಿ ಅಂದರೆ ನೀವು ಹುಟ್ಟಿದ ಮೇಲೆ ಎಲ್ಲರಿಗೂ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತೆ. ಚಿಕ್ಕ ಮಗು ಆದಮೇಲೆ ಹುಟ್ಟಿದ ಮೇಲೆ ಸುಮಾರು 1 ವರ್ಷ 1.5 ವರ್ಷ ಆದಮೇಲೆ ಸಣ್ಣ ಸಣ್ಣದಾಗ ಹಲ್ಲು ಬೆಳೆಯೋಕ್ಕೆ ಶುರು ಆಗುತ್ತೆ.
ನೋಡಿ, ಮಗು ಮತ್ತು ಹುಟ್ಟಿದಾಗ ಬಾಯಲ್ಲಿ ಹಲ್ಲಿರಲ್ಲ, ಆಮೇಲೆ ಅದಕ್ಕೆ ನಿಧಾನವಾಗಿ ಹಲ್ಲುಗಳು ಹುಟ್ಟುತ್ತೆ. ಆ ಹಲ್ಲು ಸುಮಾರು 6-8 ವರ್ಷ ಪ್ರಾಯದ ನಡುವೆ, ಅಂದರೆ ನೀವು 6 ವರ್ಷದಿಂದ 8 ವರ್ಷ ಇರುವಾಗ ಆ ಹಲ್ಲೆಲ್ಲ ಬಿದ್ದೋಗುತ್ತೆ. ಅವುಗಳ ಜಾಗದಲ್ಲಿ ಮತ್ತೆ ಬೇರೆ ಹಲ್ಲು ಬರುತ್ತೆ. ಈ ಮೊದಲು ಹುಟ್ಟಿತ್ತಲ್ಲ, ನೀವು ಚಿಕ್ಕದಾಗ ಹುಟ್ಟಿತ್ತಲ್ಲ, ಆ ಹಲ್ಲುಗಳಿಗೆ ಹಾಲು ಹಲ್ಲುಗಳು ಅಥವಾ ಮಿಲ್ಕ್ ಟೀತ್ ಅಂತೇವೆ ಅದಕ್ಕೆ. ಗೊತ್ತಾಯ್ತಾ ಮಕ್ಕಳೇ? ಇದು ನೀವು 6-8 ವರ್ಷ ಇರೋ ತನಕ ಅಷ್ಟೇ ಇರುತ್ತೆ, ಆಮೇಲೆ ಅದು ಹೋಗಿ ಬೇರೆ ಹಲ್ಲು ಬರುತ್ತೆ. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವ ಹಲ್ಲುಗಳೇ ಶಾಶ್ವತ ಹಲ್ಲುಗಳು ಅಥವಾ ಪರ್ಮನೆಂಟ್ ಟೀತ್. ಇವು ಜೀವನ ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಹಲ್ಲಿನ ರೋಗದಿಂದಾಗಿ ಬಿದ್ದು ಹೋಗಬಹುದು. ಆಯ್ತಾ ಮಕ್ಕಳೇ? ಈ ತರ ಹಾಲು ಹಲ್ಲು ಬಿದ್ದೋಗುತ್ತೆ ಎಲ್ಲರಿಗೂ, ಆಮೇಲೆ ಅದೇ ಜಾಗದಲ್ಲಿ ಹೊಸ ಹಲ್ಲು ಹುಟ್ಟುತ್ತಲ್ಲ, ಅದಕ್ಕೇನಂತೀವಿ ಆ ಮೂಡೋ ಹೊಸ ಹಲ್ಲುಗಳಿಗೆ ಶಾಶ್ವತ ಹಲ್ಲುಗಳು ಅಥವಾ ಪರ್ಮನೆಂಟ್ ಟೀತ್ ಅಂತ ಕರೀತಾರೆ ಇದಕ್ಕೆ. ಇವು ನಮಗೆ ಜೀವನ ಪರ್ಯಂತ, ಆಮೇಲೆ ನೀವು ಎಷ್ಟು ವರ್ಷ ಬದುಕಿರ್ತೀರೋ ನಿಮ್ ಜೊತೆ ಇರುತ್ತೆ ಹಲ್ಲುಗಳು. ಆದರೆ ವೃದ್ಧಾಪ್ಯದಲ್ಲಿ ಅಥವಾ ಇನ್ನೇನಾದ್ರು ಬೇರೆ ಸಂದರ್ಭಗಳಲ್ಲಿ ಕೆಲಸಿ ಹಲ್ಲಿನ ರೋಗಗಳನ್ನು ಬಂದಾದಾಗ ಹಲ್ಲುಗಳು ಬಿದ್ದೋಗುತ್ತೆ, ಇಲ್ಲಾಂದ್ರೆ ಅದು ನಿಮಗೆ ಶಾಶ್ವತವಾಗಿರುತ್ತೆ. ಆಯ್ತಾ ನೋಡಿ, ಚಿತ್ರಗೊಂದು ಗೊತ್ತಾಗುತ್ತೆ. ಮೊದಲು ಆ ಬೇಬಿ ಟೀತ್ ಅಂದರೆ ಹಾಲು ಹಲ್ಲು ಬಗ್ಗೆ ನೋಡಿದ್ವಿ, ಆಮೇಲೆ ಅಡಲ್ಟ್ ಟೀತ್ ಅಂತ ಕೊಟ್ಟಿದೆ. ಅಲ್ಲಿ ಬಾಯಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಅಲ್ವಾ? ಬೇಬಿ ಹಲ್ಲುಗಳು ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಅಂದರೆ ಹಾಲು ಹಲ್ಲುಗಳು ಕಡಿಮೆ ಸಂಖ್ಯೆಯಲ್ಲಿರುತ್ತೆ, ಶಾಶ್ವತ ಹಲ್ಲುಗಳು ಜಾಸ್ತಿ ಸಂಖ್ಯೆ ಮತ್ತು ಶಾಶ್ವತವಾಗಿರುತ್ತವೆ. ಅಲ್ಲಿ ಗೊತ್ತಾಯ್ತಾ ಮಕ್ಕಳೇ? ಚಟುವಟಿಕೆ 2.2, ಇದೊಂದು ಚಟುವಟಿಕೆ ಮಾಡೋದು ಬನ್ನಿ. ನಿಮ್ಮ ಕೈಗಳನ್ನು ತೊಳೆಯಿರಿ, ಕನ್ನಡಿ ನೋಡಿಕೊಂಡು ನಿಮ್ಮ ತೋರ್ಬೆರಳಿನಿಂದ ಹಲ್ಲನ್ನು ಸ್ಪರ್ಶಿಸಿ, ನಿಮ್ಮ ಹಲ್ಲುಗಳನ್ನು ಎಣಿಸಿ. ಎಷ್ಟು ವಿಧದ ಹಲ್ಲುಗಳನ್ನು ಕಂಡುಹಿಡಿಯಲು ನಿಮ್ಮಿಂದ ಸಾಧ್ಯವಾಯಿತು? ಸೇಬಿನ ಅಥವಾ ಬ್ರೆಡ್ಡಿನ ಒಂದು ಚೂರನ್ನು ತೆಗೆದುಕೊಂಡು ತಿನ್ನಿ. ಕಚ್ಚಲು ಮತ್ತು ತುಂಡು ಮಾಡಲು ಹಾಗೂ ಚುಚ್ಚಲು ಮತ್ತು ಹರಿಯಲು ಯಾವ ಹಲ್ಲುಗಳನ್ನು ಉಪಯೋಗಿಸುತ್ತೀರಿ? ಅಲ್ಲದೆ ಜಗಿಯಲು ಮತ್ತು ಅರೆಯಲು ಯಾವ ಹಲ್ಲುಗಳು ಉಪಯೋಗವಾಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಈ ಚಟುವಟಿಕೆ ಏನ್ ಮಾಡ್ಬೇಕು ಮಕ್ಕಳೇ? ನೀವು ಕೈಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಿಮ್ ತೋರ್ ಬೆಳ್ಳಿನಿಂದ ನಿಮ್ ಬಾಯಲ್ಲಿ ಹಲ್ಲುಗಳನ್ನೆಲ್ಲ ಒಂದ್ಸತಿ ಮುಟ್ಟಿ. ನಿಮ್ಗೆ ಯಾವ್ಯಾವ ರೀತಿ ಹಲ್ಲುಗಳು ನಿಮ್ಗೆ ಅನುಭವ ಆಗುತ್ತೆ, ಎಷ್ಟೆಷ್ಟಿದೆ ಅವುಗಳ ಸಂಖ್ಯೆ, ಅದನ್ನೆಲ್ಲ ಎಣಿಸಿ ಒಂದ್ ಕಡೆ ಪಟ್ಟಿ ಮಾಡಿ. ಗೊತ್ತಾಯ್ತಾ? ಆಮೇಲೆ ಸೇಬಿನ ಅಥವಾ ಬ್ರೆಡ್ಡಿನ ಒಂದು ತುಂಡು ತಿನ್ಬೇಕು ಅಂದ್ರೆ ನೀವು ಯಾವ ಹಲ್ಲು ಉಪಯೋಗಿಸ್ತೀರಾ, ಆ ಹಲ್ಲು ಯಾವ ತರ ಆಕಾರ ಇದೆ, ಆಮೇಲೆ ಬೇರೆ ದಿಕ್ಕೆ ಅಂದ್ರೆ ಯಾವ್ದೋ ಚುಚ್ಚಲು ಮತ್ತು ಹರಿಯಲು ಅವಾಗ ನೀವು ಯಾವ ರೀತಿ ಹಲ್ಲು ಉಪಯೋಗಿಸ್ತೀರಾ, ಆಮೇಲೆ ಅಗಿಯೋದಿಕ್ಕೆ ಅಂದ್ರೆ ಚೆನ್ನಾಗಿ ಜಗಿಯಲು ಮತ್ತು ಅರಿಯಲು ಆ ಹಲ್ಲಿನ ಎಲ್ಲ ಪದಾರ್ಥಗಳು ಇನ್ನೂ ಸಣ್ಣ ಸಣ್ಣ ಘಟಕಗಳ ಮಾಡೋದಿಕ್ಕೆ ಯಾವ ಹಲ್ಲು ಉಪಯೋಗಿಸ್ತೀರಾ, ಅದು ಯಾವ ರೀತಿ ಆಕಾರ ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಪಟ್ಟಿ ಮಾಡಿ. ಇಲ್ಲಿ ಮಾಡ್ತೀರೆಲ್ಲಾರು? ನೀವು ಗಮನಿಸಿದ್ದನ್ನು ಕೋಷ್ಟಕ 2.2 ದಾಖಲಿಸಿ. ಒಂದು ಕೋಷ್ಟಕ ಕೊಟ್ಟಿದೆ, ಅದರಲ್ಲಿ ನೀವು ಏನೇನು ಗಮನಿಸಿದ್ರಿ ಅದನ್ನೆಲ್ಲ ಮುಂದಕ್ಕೆ ದಾಖಲಿಸಬೇಕು. ನಾವು ಮಾಡೋಣ, ಈಗ ನೋಡೋಣಂತೆ ಬನ್ನಿ ಏನಿದೆ ಅಂತ. ನೋಡಿ, ಈ ತರ ಹಲ್ಲಿನ ವಿಧ, ಹಲ್ಲಿನ ಸಂಖ್ಯೆ, ಅಲ್ಲಿ ಕೆಳದವಡೆಯಲ್ಲಿ ಎಷ್ಟಿರುತ್ತೆ, ಮೇಲ್ದವಡೆಯಲ್ಲಿ ಎಷ್ಟಿರುತ್ತೆ, ಒಟ್ಟು ಎಷ್ಟಿದೆ ಅಂತ ಕೊಟ್ಟಿದೆ ಇಲ್ಲಿ. ಮೊದಲನೇದು ಬಾಚಿ ಹಲ್ಲು. ಬಾಚಿಯಲ್ಲಿ ಏನಕ್ಕೆ ಉಪಯೋಗಿಸ್ತೀವಿ ನಾವು? ತುಂಡು ಮಾಡುವ ಮತ್ತು ಕಚ್ಚುವ ಹಲ್ಲುಗಳು. ಹಲ್ಲುಗಳು ಏನಾದ್ರು ತುಂಡು ಮಾಡೋದಕ್ಕೆ, ಆಹಾರ ಪದಾರ್ಥ ನೀವು ಕಚ್ಚೋದಿಕ್ಕೆ ಅಥವಾ ತುಂಡು ಮಾಡೋದಿಕ್ಕೆ ಈ ಹಲ್ಲು ಉಪಯೋಗಿಸ್ತೀವಿ. ನೋಡಿ ಮಕ್ಕಳೇ, ನೀವು ಬಲಗಡೆ ಚಿತ್ರ ನೋಡಿ, ಅಲ್ಲಿ ದಂತ ಪಂಕ್ತಿನಲ್ಲಿ ಮುಂದ್ಗಡೆ 4 ಹಲ್ಲು ಕೊಟ್ಟಿದ್ದಲ್ಲ, ಅದಕ್ಕೊಂಥರ ತಿಳಿಗೆಂಪು ಬಣ್ಣ ಮಾಡಿದೆ, ಅದಕ್ಕೆ ಕಾಣ್ತಾ ಇದೆಯಾ? ಇವುಗಳೇ ಬಾಚಿ ಹಲ್ಲುಗಳು. ನೀವು ಕೂಡ ನಿಮ್ಮ ಬಾಯಲ್ಲಿ ದಂತ ಪಂಕ್ತಿಲಿ ನೋಡ್ಬೋದು, ಮುಂದ್ಗಡೆ ಇರುತ್ತಲ್ಲ 4 ಹಲ್ಲು, ಮೇಲ್ಗಡೆ ದಂತ ಪಂಕ್ತಿಲಿ ಅಥವಾ ಕೆಳಗಡೆ ಅಂದ್ರೆ ಮೇಲ್ದವಡೆ ಅಥವಾ ಕೆಳದವಡೆ ಎರಡೂ ಕಡೆ 4 ಇರುತ್ತಿತ್ತರದು ಅಲ್ವಾ? ಒಟ್ಟು 8 ಹಲ್ಲುಗಳಿದೆ, ಇದು ಬಾಚಿ ಹಲ್ಲು ಅಂತೀವಿ ಇದಕ್ಕೆ. ಈ ವಿಧದ ಹಲ್ಲಿಗೆ ಬಾಚಿ ಹಲ್ಲು ಅಂತ. ಮುಂದಿಂದ ಯಾವುದು? ಕೋರೆ ಹಲ್ಲು. ನೋಡಿ, ಬಾಚಿ ಹಲ್ಲು ಆದ್ಮೇಲೆ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಚಿತ್ರ ನೋಡಿ ಮಕ್ಳೆ, ಅಲ್ಲಿ ಎರಡು ಕಡೆ ಒಂದೊಂದು ಹಲ್ಲಿದೆ ಅಲ್ವಾ? ಅಂದ್ರೆ ಕೆಳದವಡೆಯಲ್ಲಿ 2 ಮೇಲ್ದವಡೆಯಲ್ಲಿ 2 ಇತ್ತ ಹಲ್ಲು, ಇದಕ್ಕೆ ಕೋರೆ ಹಲ್ಲು ಅಂತೀವಿ. ಚುಚ್ಚುವ ಮತ್ತು ಹರಿಯುವ ಹಲ್ಲುಗಳು. ಈಗ ನೀವು ಎಂದಾದರೂ ಕಬ್ಬಿನ ಜಲ್ಲೆನ ಬಾಯಲ್ಲೇ ಕಚ್ಚಕ್ಕೆ ಹೋಗ್ತಿರಲ್ಲ, ಅವಾಗ ನೀವು ಮುಂದಿನ ಹಲ್ಲು ಮಾಡ್ತೀರಾ ಅದನ್ನ? ಇಲ್ಲ. ಈ ತರ ಓರೆಯಾಗಿಟ್ಕೊಂಡು ಆ ಕೋರೆ ಹಲ್ಲು ಉಪಯೋಗಿಸೋಕೆ ಪ್ರಯತ್ನ ಪಡ್ತೀರ ಅಲ್ವಾ? ಯಾಕೆಂದ್ರೆ ಚುಚ್ಚಕ್ಕೆ ಮತ್ತು ಹರಿಯೋದಿಕ್ಕೆ ಈ ಹಲ್ಲುಗಳು ಉಪಯುಕ್ತವಾಗಿವೆ ಅಂತ. ಅವುಗಳ ಆಕಾರನೇ ಬೇರೆ ತರ ಇರುತ್ತೆ.
ಒಟ್ಟು ಹಲ್ಲು ಎಷ್ಟು? 4 ಇರುತ್ತೆ ನಮ್ಮ ಬಾಯಲ್ಲಿ. ಕೆಳದವಡೆಯಲ್ಲಿ 2, ಮೇಲ್ದವಡೆಯಲ್ಲಿ 2. ಮುಂದಿಂದ ಯಾವುದು? ಕಿರುದವಡೆ ಹಲ್ಲು. ಇದು ಜಗಿಯುವ ಮತ್ತು ಅರಿಯುವ ಹಲ್ಲುಗಳು. ನೋಡಿ ಮಕ್ಕಳೇ, ಅಲ್ಲಿ ಮತ್ತೆ ಚಿತ್ರ ನೋಡಿ. ಆ ಕಡೆ ಪಕ್ಕ 2, ಈ ಕಡೆ ಪಕ್ಕ 2, ಅಂದ್ರೆ ಕೋರೆ ಹಲ್ಲು ನಂತರ ತಾಕ್ತಿದ್ಯಾ, ಅಲ್ಲಿ ಬಣ್ಣ ಹಾಕಿದೆ ಅದಕ್ಕೆ. ಆ ಎರಡೆರಡು ಹಲ್ಲು ಅಂದ್ರೆ ಕೆಳದವಡೆಯಲ್ಲಿ 4, ಮೇಲ್ದವಡೆ 4, ಒಟ್ಟು 8 ಇರುತ್ತೆ. ಇವು ಕಿರುದವಡೆ ಹಲ್ಲು. ಇಂಗ್ಲಿಷ್ ಅದಕ್ಕೆ ಪ್ರೀಮೋಲಾರ್ ಅಂತಂತಾರೆ. ಆಯ್ತಾ, ಇದು ಜಗಿಯುವ ಮತ್ತು ಅರಿಯುವ ಹಲ್ಲುಗಳಿದು. ಕೊನೆಯದು ಯಾವ್ದಿದು? ದವಡೆ ಹಲ್ಲು. ದವಡೆ ಹಲ್ಲು ಕೂಡ ಜಗಿಯುವ ಮತ್ತು ಅರಿಯುವ ಹಲ್ಲುಗಳು. ಇದು ಕೆಳದವಡೆಯಲ್ಲಿ 6 ಇರುತ್ತೆ. ಚಿತ್ರ ನೋಡಿ ಮಕ್ಕಳು, ಕಾಣ್ತಿದೆ ಈ ಕಡೆ 3, ಆ ಕಡೆ 3, ಅಂದ್ರೆ ಕೆಳಗಡೆ ಹಿಂದ್ಗಡೆ ಇರುತ್ತೆ ನಿಮ್ ಬಾಯಲ್ಲಿ ಅಲ್ವಾ. ಕಿರುದವಡೆ ಮತ್ತು ದವಡೆ ಎರಡು ನೋಡಕ್ ಒಂದೇ ತರ ಇರುತ್ತೆ. ಕಿರುದವಡೆ ಸ್ವಲ್ಪ ಆಕಾರದಲ್ಲಿ ಚಿಕ್ಕದು, ದವಡೆ ಹಲ್ಲು ಸ್ವಲ್ಪ ಆಕಾರದಲ್ಲಿ ದೊಡ್ಡದಾಗಿರುತ್ತೆ. ಆಯ್ತಾ, ಇವೆರಡೂ ಕೂಡ ಜಗಿಯುವ ಮತ್ತು ಅರಿಯುವ ಹಲ್ಲುಗಳು. ನೀವೇನು ಆಹಾರ ಪದಾರ್ಥ ತಿಂತೀರಾ ಅದನ್ನ ಸಣ್ಣ ಸಣ್ಣ ಘಟಕಗಳಾಗಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಈ ರೀತಿ ಇದು ಒಟ್ಟು 12 ದವಡೆ ಹಲ್ಲು ಇರುತ್ತೆ. ಅಂದ್ರೆ ಎಷ್ಟು ಒಟ್ಟು ಹಲ್ಲುಗಳು ಎಣಿಸಿದ್ರ ನೀವು? ಅಂದ್ರೆ ಒಂದು ದವಡೆನಲ್ಲಿ 16 ಹಲ್ಲು ಬರುತ್ತೆ. ಈ ತರ ಮೇಲ್ದವಡೆ ಮತ್ತು ಕೆಳದವಡೆ ಸೇರಿದ್ರೆ ಒಟ್ಟು 32 ಹಲ್ಲು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ 32 ಹಲ್ಲು, ಈ ತರ ಬೇರೆ ಬೇರೆ ರೀತಿಯ ಹಲ್ಲುಗಳಿರುತ್ತೆ ಬಾಯಲ್ಲಿ. ಗೊತ್ತಾಯ್ತಾ ಮಕ್ಕಳೇ? ಲಾಲಾರಸವನ್ನು ಸ್ರವಿಸುವ ಲಾಲಾರಸ ಗ್ರಂಥಿಗಳು ನಮ್ಮ ಬಾಯಿಯಲ್ಲಿವೆ. ಆಹಾರದ ಮೇಲೆ ಲಾಲಾರಸದ ಪರಿಣಾಮವೇನೆಂಬುದು ನಿಮಗೆ ಗೊತ್ತೇ? ಕಂಡುಹಿಡಿಯೋಣ ಬನ್ನಿ. ನೋಡಿ ಮಕ್ಕಳೇ, ನಮ್ಮ ಬಾಯಲ್ಲಿ ಈ ಲಾಲಾರಸವನ್ನು ಸ್ರವಿಸುವಂತ ಲಾಲಾರಸ ಗ್ರಂಥಿಗಳಿವೆ. ಅದು ಆಹಾರದ ಮೇಲೆ ಏನ್ ಪರಿಣಾಮ ಮಾಡುತ್ತೆ, ಅದರಿಂದ ಏನ್ ಸಹಾಯ ಆಗತ್ತೆ, ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ? ತಿಳ್ಕೊಳ್ಳೋಣ ಬನ್ನಿ. ಈಗ ಚಟುವಟಿಕೆ 2.3 ತಿಳ್ಕೊಳ್ಳೋಕೆ ಒಂದು ಚಟುವಟಿಕೆ ಮಾಡಂತೆ. 2 ಗಾಜಿನ ಪ್ರಣಾಳಗಳನ್ನು ತೆಗೆದುಕೊಳ್ಳಿ, ಅವುಗಳನ್ನು ಎ ಮತ್ತು ಬಿ ಎಂದು ಗುರುತಿಸಿ. ಈ ಥರ 2 ಗಾಜಿನ ಪ್ರಣಾಳ ತಗೊಂಡು ಅದರಲ್ಲಿ ಎ ಮತ್ತು ಬಿ ಅಂತ ಅದಕ್ಕೆ ಗುರುತು ಮಾಡ್ಕೊಳ್ಳಿ. ಕಡೆ ಕಾಣ್ತಾ ಚಿತ್ರದಲ್ಲಿ ಎ ಪ್ರಣಾಳಕ್ಕೆ 1 ಚಮಚ ಅನ್ನವನ್ನು ಹಾಕಿ. ಎ ಪ್ರಣಾಳ ಇದೆಯಲ್ಲ, ಅದರೊಳಗಡೆ 1 ಚಮಚ ತಗೊಂಡು ಸ್ವಲ್ಪ ಅನ್ನ ಹಾಕಿ ಅದರೊಳಗಡೆಗೆ. ಬಿ ಪ್ರಣಾಳಕ್ಕೆ 3-5 ನಿಮಿಷ ಜಗಿಯಲ್ಪಟ್ಟ 1 ಚಮಚದಷ್ಟು ಅನ್ನವನ್ನು ಹಾಕಿ. ಈ ಬಿ ಚಮಚಕ್ಕೆ ಏನ್ ಮಾಡ್ಬೇಕು? ಹಾಗೆ ಸುಮ್ಮನೆ ಅನ್ನ ಹಾಕ್ಬೇಡಿ, ಅನ್ನನ ಮೊದಲು ನಿಮ್ ಬಾಯಿಗೆ ಹಾಕೊಂಡು ಅದನ್ನ 3-5 ನಿಮಿಷ ಚೆನ್ನಾಗಿ ಜಗಿರಿ. ಅದನ್ನ ಅಗಿಬೇಕು, ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಬೇಕು. ಆಮೇಲೆ ಆ ತರದ್ದು ಆ ಇದನ್ನ 1 ಚಮಚದಷ್ಟು ಈ ಬಿ ಪ್ರಣಾಳದೊಳಗಡೆ ಹಾಕಿ ಅದನ್ನ, ಅಂದ್ರೆ ಜಗದಿರುವಂತ ಅನ್ನ. ಗೊತ್ತಾಯ್ತಾ? ಎರಡಕ್ಕೂ 3-4 ml ನೀರು ಸೇರಿಸಿ. ಎರಡು ಪ್ರಣಾಳಕ್ಕೆ ಸುಮಾರು 3-4 ml ನಷ್ಟು ನೀರನ್ನು ಸೇರಿಸ್ಬೇಕು. ಅಲ್ಲಿ ಚಿತ್ರ ನೋಡಿ, ಕಾಣ್ತಾ ಇದೆ ಅಲ್ವಾ, ಈ ತರ ನೀರು ಸೇರಿಸ್ತಾ ಇದೆ ಎರಡಕ್ಕೂ, ಎ ಮತ್ತು ಬಿ ಎರಡು ಪ್ರಣಾಳಗಳಿಗೆ. ಈಗ ಪ್ರತಿಯೊಂದು ಪ್ರಣಾಳಕ್ಕೆ ಅಯೋಡಿನ್ ದ್ರಾವಣದ 2-3 ಹನಿಗಳನ್ನು ಸೇರಿಸಿ ಹಾಗೂ ಗಮನಿಸಿ. ಈ ಎರಡು ಪ್ರಣಾಳ ಏನ್ ಮಾಡಬೇಕು? ಅಯೋಡಿನ್ ದ್ರಾವಣ ಇರ್ತಲ್ಲ ಅದನ್ನ ತಗೊಂಡು 2-3 ಹನಿ ಎ ಪ್ರಣಾಳ ಮತ್ತು ಬ್ರಿ ಪ್ರಣಾಳ ಎರಡಕ್ಕೂ ನೀವು ಅದನ್ನ ಹಾಕ್ಬೇಕು ಅಯೋಡಿನ್ ದ್ರಾವಣನ. ಏನಾಗುತ್ತೆ ನೋಡಿ, ಅದರಲ್ಲಿ ಎನಲ್ಲಿ ಬರೀ ಅನ್ನ ಹಾಕಿದ್ವಿ, ಅದರಲ್ಲಿ ಏನಾಯ್ತು, ಬಿನಲ್ಲಿ ಜಗಿಯಲ್ಪಟ್ಟ ಅನ್ನ ಹಾಕಿದ್ವಿ ನಾವು ಬಿ ಪ್ರಣಾಳದಲ್ಲಿ ಅಲ್ವಾ. ಅಲ್ಲೇನಾಯ್ತು ಅಂತ ನೀವೀಗ ಗಮನಿಸ್ಬೇಕು. ಏನಾಗ್ತದೆ ಚಿತ್ರದಲ್ಲಿ ನೋಡಿ ಮಕ್ಕಳ, ಗೊತ್ತಾಗ್ತಿದೆ ನಿಮ್ಗೆ? ಎ ಪ್ರಣಾಳದಲ್ಲಿ ಅಲ್ಲಿ ನಿಮ್ಗೆ ಅಯೋಡಿನ್ ಒಂಥರ ನೀಲಿ ಬಣ್ಣಕ್ಕೆ ತಿರುಗ್ತು, ಆದ್ರೆ ಬಿ ಪ್ರಣಾಳದಲ್ಲಿ ಆ ತರ ನೀಲಿ ಬಣ್ಣ ಬರ್ಲಿಲ್ಲ. ಅಲ್ಲಿ ಜಗಿಯಲ್ಪಟ್ಟ ಅನ್ನ ಇತ್ತು, ಅಲ್ಲಿ ಆ ರೀತಿ ನೀಲಿ ಬಣ್ಣ ಬರ್ಲಿಲ್ಲ ಅಲ್ವಾ. ಪ್ರಣಾಳಗಳಲ್ಲಿ ಬಣ್ಣ ಬದಲಾವಣೆಯಾಗಿದೆ ಏಕೆ? ಯಾಕೆ ರೀತಿ ಬಣ್ಣ ಬದಲಾವಣೆ ಆಯಿತು? ಈ ಫಲಿತಾಂಶದ ಬಗ್ಗೆ ನಿಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರೊಂದಿಗೆ ಚರ್ಚಿಸಿ. ಈ ರೀತಿ ಫಲಿತಾಂಶ ಬಂತಲ್ಲ ನಿಮಗೆ, ಯಾಕೆ ಈ ಥರ ಆಯಿತು? ಎ ಪ್ರಣಾಳದಲ್ಲಿ ಮಾತ್ರ ಬಣ್ಣ ಬದಲಾಯಿತು, ಬಿ ಪ್ರಣಾಳದಲ್ಲಿ ಏನೇ ಬಣ್ಣ ಬರಲಿಲ್ಲ, ಯಾಕೆ ಈ ರೀತಿ ಆಯಿತು ಅಂತ ನೀವು ನಿಮ್ಮ ಸಹಪಾಠಿಗಳು ಶಿಕ್ಷಕರೊಂದಿಗೆ ಚರ್ಚಿಸಿದ್ದೀನಿ.
ಲಾಲಾರಸ ಅಂದರೆ ಸಲೈವಾವು ಪಿಷ್ಟವನ್ನು ಸಕ್ಕರೆಗಳನ್ನಾಗಿ ವಿಭಜಿಸುತ್ತದೆ. ಲಾಲಾರಸ ಏನು ಮಾಡುತ್ತೆ, ಪಿಷ್ಟ ಇರುತ್ತಲ್ಲ ಪಿಷ್ಟನ ಸಕ್ಕರೆಗಳಾಗಿ ವಿಭಜಿಸುತ್ತೆ. ನಾವು ತಗೊಂಡಿರೋ ಸಂಕೀರ್ಣ ಆಹಾರ ಪಿಷ್ಟ ಅಂದರೆ ನಾವು ಕಾರ್ಬೋಹೈಡ್ರೇಟ್ಗಳಲ್ಲಿ ಪಿಷ್ಟ ಇರುತ್ತಲ್ವಾ, ಆ ಪಿಷ್ಟನ ಏನು ಮಾಡುತ್ತೆ ಲಾಲಾರಸ ಅದನ್ನ ಸರಳ ಘಟಕಗಳಾಗಿ ಅಂದರೆ ಸಕ್ಕರೆಗಳನ್ನಾಗಿ ವಿಭಜಿಸುತ್ತದೆ. ಇದು ಲಾಲಾರಸ ಗ್ರಂಥಿಗಳು ಸಹಾಯ ಮಾಡುತ್ತೆ ಈ ರೀತಿ. ಹಾಗಾಗಿ ನೀವು ಏ ಪ್ರಣಾಳದಲ್ಲಿ ಬರೀ ಅನ್ನ ತಗೊಂಡಿದ್ರಲ್ಲ ಅದು ಪಿಷ್ಟ ರೂಪದಲ್ಲೇ ಇತ್ತು, ಹಾಗಾಗಲೇ ಏನಾಯ್ತು ನೀವಲ್ಲಿ ಅಯೋಡಿನ್ ಸೇರಿಸಿದ ತಕ್ಷಣ ಅದು ನೀಲಿ ಬಣ್ಣಕ್ಕೆ ತಿರುಗ್ತು. ಆದರೆ ಬಿ ಪ್ರಣಾಳದಲ್ಲಿ ಜಗದ ಅನ್ನ ಇತ್ತಲ್ಲ ಅದರಲ್ಲಿ ಅದರಲ್ಲಿ ಅದು ಪಿಷ್ಟ ಆಗ್ಲೇ ಸಕ್ಕರೆಗಳಾಗಿ ಅದು ಮಾರ್ಪಾಡಾಗಿತ್ತು. ನೀವು 3-5 ನಿಮಿಷ ಜಗದಿದ್ರಲ್ಲ ಹಾಗಾಗಿ ಸಕ್ಕರೆ ಆಗಿ ಮಾರ್ಪಾಡಾಗಿತ್ತು. ಆದ್ರಿಂದ ಅಯೋಡಿನ್ ದ್ರಾವಣ ಹಾಕಿದ ತಕ್ಷಣ ಏನು ಬಣ್ಣದ ಬದಲಾವಣೆ ಆಗಲಿಲ್ಲ. ಗೊತ್ತಾಯ್ತಾ ಮಕ್ಕಳೇ? ನಾಲಿಗೆಯು ಮೃದುವಾದ ಮಾಂಸಲ ಅಂಗವಾಗಿದ್ದು ಬಾಯಿಯ ಕುಹರದ ಹಿಂಬದಿಯಲ್ಲಿ ತಳಭಾಗಕ್ಕೆ ಅಂಟಿಕೊಂಡಿದೆ. ಆಮೇಲೆ ಬಾಯಿ ಕುಹರದಲ್ಲಿ ಏನಿರುತ್ತೆ, ಹಲ್ಲುಗಳಲ್ಲೇ ನಾಲಿಗೆ ಕೂಡ ಇರುತ್ತೆ ಅಲ್ವಾ. ಈ ನಾಲಿಗೆ ಒಂದು ಮೃದುವಾದ ಮಾಂಸಲ ಅಂಗ, ಅದು ಮೃದುವಾಗಿರುತ್ತೆ ಮತ್ತು ಮಾಂಸಲ ಅಂಗ ಇದು. ಇದು ಬಾಯಿಯ ಕುಹರದ ಹಿಂಬದಿಯಲ್ಲಿ ತಳಭಾಗಕ್ಕೆ ಅಂಟಿಕೊಂಡಿದೆ. ನಮ್ಮ ಬಾಯಿ ಕುಹರ ಹಿಂಭಾಗದಲ್ಲಿ ಅದು ತಳಭಾಗಕ್ಕೆ ನಾಲಿಗೆ ಅಂಟಿಕೊಂಡಿರುತ್ತೆ ಅಲ್ವಾ ಮಕ್ಕಳೇ? ನೋಡಿ ಚಿತ್ರ ನೋಡಿ ಕಾಣ್ತಾ ಇದೆಯಲ್ಲ ನಾಲಿಗೆ, ಅದು ಹಿಂಭಾಗಕ್ಕೆ ಅಂಟ್ಕೊಂಡಿದೆ ನಿಮ್ಮೆಲ್ಲರಿಗೂ ಅಲ್ವಾ ಮಕ್ಕಳೇ? ಅದು ಮುಂಭಾಗದಲ್ಲಿ ಸ್ವತಂತ್ರವಾಗಿದ್ದು ಬಾಯಿಯ ಎಲ್ಲ ಬದಿಗಳನ್ನು ತಲುಪಬಹುದಾಗಿದೆ. ನಾಲ್ಗೆ ಮುಂಭಾಗ ಸ್ವತಂತ್ರವಾಗಿದೆ ಅಲ್ವಾ, ಅದನ್ನೇನು ಹಿಡ್ಕೊಂಡಿಲ್ಲ ಅಲ್ವಾ. ಅದು ನಾಲ್ಗೆ ಎಲ್ಲಾ ಭಾಗ ಸಂಚರಿಸುತ್ತೆ, ಎಡಕ್ಕೆ ಬಲಕ್ಕೆ ಮುಂದಕ್ಕೆ ಚಾಚಬಹುದು ಅಲ್ವಾ. ಈ ರೀತಿ ನಿಮ್ಗೆ ಸ್ವತಂತ್ರವಾಗಿ ಚಲಿಸ್ಬೋದು. ಅಲ್ಲಿ ಚಿತ್ರ ನೋಡಿ ಕೆಳಗೆ ಮಕ್ಕಳೇ ಕಾಣ್ತಾ ಇದೆ ನೋಡಿ, ಆ ನಾಲ್ಗೆನ ಆ ಥರ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನ ಎಲ್ಲ ಕಡೆ ತಲುಪಿಸ್ಬೋದು. ಅನ್ಸ್ತಿ ಎಡಕ್ಕೆ ಬಲಕ್ಕೆ ಮುಂದಕ್ಕೆ ಚಾಚಿಕೊಂಡಿರೋದು ಎಲ್ಲ ಮಾಡ್ಬೋದು ಅಲ್ವಾ. ನಾಲಿಗೆಯ ಕಾರ್ಯಗಳೇನು ಎಂದು ನಿಮಗೆ ಗೊತ್ತೇ? ನಾವು ಮಾತನಾಡಲು ನಾಲಿಗೆಯನ್ನು ಉಪಯೋಗಿಸುತ್ತೇವೆ. ನಾವು ಮಾತಾಡೋದಕ್ಕೆ ನಾಲಿಗೆ ತುಂಬಾ ಪ್ರಮುಖವಾದ ಅಂಗ ಮಕ್ಕಳೇ. ಅಲ್ಲಿ ಚಿತ್ರ ನೋಡಿ ಕಾಣ್ತಾ ಇದೆ ನಿಮಗೆ, ಅಲ್ಲಿ ಆ ಚಿತ್ರದಲ್ಲಿ ನೋಡಿ ಮನುಷ್ಯ ಬಾಯಿನ ಹಿಂಗೆ ಬೇರೆ ಬೇರೆ ಆಕಾರ ಮಾಡ್ಕೊಂಡು ಮಾಡ್ತೀನಿ, ಒಳಗಡೆ ನಾಲಿಗೆ ನಿಮಗೆ ತೋರಿಸಿದ ಚಿತ್ರ ಅದು. ನಾಲಿಗೆ ಹೇಗೆ ಅದು ಅಲ್ಲಿ ಅಲ್ಲಾಡ್ತಾ ಇದೆ, ಹೇಗೆ ಮೇಲೆ ಕೆಳೆ ಮಾಡಿಕೊಂಡು ನಾವು ಮಾತಾಡಕ್ಕೆ ಸಹಾಯ ಆಗ್ತಿದೆ ಅಂತ. ನಾವು ಎಲ್ಲ ರೀತಿಯ ಮಾತಾಡೋಕ್ಕೆ ನಾಲಿಗೆ ತುಂಬ ಅಗತ್ಯ ಮಕ್ಕಳೇ. ಗೊತ್ತಾಯ್ತಾ? ನಾಲಿಗೆ ಇದ್ದರೆ ನಾವು ಮಾತಾಡಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಲಿಗೆ ನಮಗೆ ಮಾತಾಡೋಕ್ಕೆ ಒಂದು ಪ್ರಮುಖವಾದ ಅಂಗ. ಆ ಚಿತ್ರದಲ್ಲಿ ಮತ್ತೆ ನೋಡಿ ಕಾಣಿಸ್ತಾ ಇದೆ ನಿಮಗಲ್ಲಿ, ನಾಲಿಗೆ ಮೇಲೆ ಕೆಳೆ ಮೇಲೆ ಹಿಂದೆ ಮುಂದೆ ಎಲ್ಲ ಆಡ್ತಾ ಇದೆ. ಅದು ಆ ಮನುಷ್ಯನ ಬಾಯಿ ಯಾವ ರೀತಿ ಅವನು ಆಡಿಸ್ತಿದಾನೋ ಆ ರೀತಿ ನಾಲಿಗೆ ಕೂಡ ಆಡಿಕೊಂಡು ಮಾತಾಡೋಕ್ಕೆ ಸಹಕಾರಿಯಾಗಿದೆ. ಗೊತ್ತಾಯ್ತಾ? ಇದರ ಹೊರತಾಗಿ ಆಹಾರವನ್ನು ಜಗಿಯುವಾಗ ಅದರ ಜೊತೆ ಲಾಲಾರಸವನ್ನು ಮಿಶ್ರ ಮಾಡಲು ಹಾಗೂ ನುಂಗಲು ಸಹಾಯ ಮಾಡುತ್ತದೆ. ಇಲ್ಲಿ ಮತ್ತೆ ಕ್ಯಾಡೆ ಚಿತ್ರ ಕೊಟ್ಟಿದೆ ನೋಡಿ ಮಕ್ಳೆ, ಆತರ ಎಕ್ಸ್ರೇ ಚಿತ್ರದ ಕಾಣ್ತಿದಲ್ವಾ ನಿಮ್ಗೆ ಇಲ್ಲಿ ನೋಡಿ. ಮನುಷ್ಯ ಏನ್ ಮಾಡ್ತಾನೆ, ಆಹಾರ ತಗೊಂಡು ಜಗಿತೀಯ ಮೊದಲು ಜಗದಾಗ ಏನಾಗುತ್ತೆ, ಲಾಲಾರಸ ಆಹಾರದೊಳಗಡೆ ಬೇಯ್ತಾ ಇದೆ ಅದು ಅಲ್ವಾ. ಆಮೇಲೆ ಅದನ್ನ ಹಂಗೆ ನುಂಗ್ತಾ ಇದ್ದಾನೆ ಅದನ್ನು, ಅಂದ್ರೆ ಅಲ್ಲಿಂದ ಮುಂದಕ್ಕೆ ಅನ್ನ ನಾಳಕ್ಕೆ ಹೋಗ್ತಾ ಇದೆ ಆಹಾರ ಎಲ್ಲ. ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ನಾಲ್ಗೆ ಸಹಕಾರಿಯಾಗಿದೆ. ಲಾಲಾರಸನ ಆಹಾರ ಜೊತೆ ಅಂದ್ರೆ ನೀವು ತಿಂತಿರೋ ಅನ್ನ ಇರ್ಬೋದು ಬೇರೆ ಏನು ತಿನ್ಬೋದು ಅದ್ರ ಜೊತೆ ಚೆನ್ನಾಗಿ ಮಿಶ್ರಣ ಮಾಡೋದಕ್ಕೆ ಇದು ಈ ಲಾಲಾರಸ ಜೊತೆ ಮಿಶ್ರಣ ಮಾಡೋದಕ್ಕೆ ನಾಲ್ಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ ನುಂಗೋದಿಕ್ ಕೂಡ ನಾಲ್ಗೆ ಸಹಾಯ ಮಾಡುತ್ತೆ. ನೀವೊಂದ್ಸಿಗೆ ಜ್ಞಾಪಿಸ್ಕೊಳ್ಳಿ, ನುಂಗ್ಬೇಕಾ ನೀವು ನಾಲ್ಗೆನ ಯಾವ ರೀತಿ ಒಂಥರ ಒತ್ಕೋತೀರ ಅಲ್ವಾ, ಅದು ಸಹಾಯ ಮಾಡುತ್ತೆ ನುಂಗು. ಆ ಚಿತ್ರದಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗಲ್ವಾ. ನಾಲಿಗೆಯ ಮೂಲಕ ಆಹಾರದ ರುಚಿಯನ್ನು ಗ್ರಹಿಸುತ್ತೇವೆ. ಅಷ್ಟೇ ಅಲ್ಲ ನಾಲ್ಗೆದ ಇನ್ನೊಂದು ಕೆಲಸ ಏನು, ಆಹಾರದ ರುಚಿಯನ್ನು ಗ್ರಹಿಸೋದು. ಅದ್ ಮಾಡೋ ಕೆಲಸ ಯಾವ್ದು ಮಾಡೋದು, ನಾಲ್ಗೆನೆ ಮಾಡೋದು. ಆಹಾರದ ಬೇರೆ ಬೇರೆ ರುಚಿಗಳನ್ನು ಪತ್ತೆ ಮಾಡಬಲ್ಲ ರಸಾಂಕುರಗಳು ನಾಲಿಗೆಯಲ್ಲಿವೆ. ಈಗ ಒಂದು ಆಹಾರದಲ್ಲಿ ಬೇರೆ ಬೇರೆ ಯಾವ್ಯಾವ ರೀತಿ ರುಚಿಗಳಿದೆ ಅದನ್ನು ಪತ್ತೆ ಮಾಡೋದಕ್ಕೆ ನಾಲ್ಗೆ ಮೇಲೆ ರಸಾಂಕುರಗಳು ಹೆಚ್ಚಿಗೆ ನಾಲ್ಗೆ ನೋಡಿ ಕೆಳ ಚಿತ್ರ, ನಾಲ್ಗೆ ಚಿತ್ರ ಕಾಣ್ತೀಯಾ, ಅದು ಸುತ್ತ ಅಂದ್ರೆ ನಾಲ್ಗೆಯ ಸುತ್ತ ಅಲ್ಲಿ ಅಂಚಿನಲ್ಲಿ ಈ ತರ ಬೇರೆ ಬೇರೆ ರೀತಿಯ ರಸಾಂಕುರಗಳಿರುತ್ತೆ. ಅವುಗಳ ಮೂಲಕನೇ ನಮಗೆ ಬೇರೆ ಬೇರೆ ರುಚಿ ಗೊತ್ತಾಗೋದು. ನೀವು ಸಿಹಿ ಅಂತಂತೀರಾ, ಹುಳಿ ಅಂತಂತೀರಾ, ಉಪ್ಪು ಅಂತಂತೀರಾ, ಇವೆಲ್ಲ ಗೊತ್ತಾಗೋದಕ್ಕೆ ನಿಮ್ ನಾಲ್ಗೆನೆ ಸಹಾಯ ಮಾಡೋದು. ಗೊತ್ತಾಗ್ತಿದ್ಯಾ ಮಕ್ಕಳೇ?
ಕೆಳಗಿನ ಚಟುವಟಿಕೆಯ ಮೂಲಕ ನಾಲಿಗೆಯಲ್ಲಿ ಆಯಾ ರಸಾಂಕುರಗಳ ಸ್ಥಾನವನ್ನು ಕಂಡುಹಿಡಿಯಬಹುದು. ಈಗ ಚಟುವಟಿಕೆ ಮಾಡಿ ನಾಲಿಗೆಯಲ್ಲಿ ರಸಾಂಕುರಗಳು ಎಲ್ಲೆಲ್ಲಿವೆ, ಯಾವ್ಯಾವ ರಸಾಂಕುರ ಎಲ್ಲೆಲ್ಲಿ ಇದೆ ಅಂತ ನಾವು ತಿಳ್ಕೊಳಕ್ಕೆ ಒಂದು ಚಟುವಟಿಕೆ ಮಾಡಂತೆ. ಬನ್ನಿ ಈಗ ಚಟುವಟಿಕೆ 2.4 ಏನ್ ಮಾಡಬೇಕಿದ್ರಲ್ಲಿ, ಮೊದಲನೇದಾಗಿ ಇವುಗಳಲ್ಲಿ ಪ್ರತಿಯೊಂದರ ಪ್ರತ್ಯೇಕ ಮಾದರಿಯನ್ನು ತಯಾರಿಸಿ. ಇದರ ಪ್ರತ್ಯೇಕ ಮಾದರಿ ತಯಾರಿಸ್ಕೋಬೇಕು. ಯಾವುದರಲ್ಲಿ, ಒಂದನೇದು ಸಕ್ಕರೆ ದ್ರಾವಣ, ಅಂದ್ರೆ ಒಂದು ಸ್ವಲ್ಪ ಗಾಜಿನ ಲೋಟಕ್ಕೋ ಅಥವಾ ಒಂದು ಇದರಲ್ಲೋ ನೀರು ತಗೊಂಡು ಅದಕ್ಕೆ ಒಂದೋ ಎರಡು ಚಮಚ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ದ್ರಾವಣ ತಯಾರಿಸ್ಕೊಳ್ಳಿ. ಗೊತ್ತಾಯ್ತಾ? ಎರಡು, ಅಡಿಗೆ ಉಪ್ಪಿನ ದ್ರಾವಣ. ಅದೇ ರೀತಿ ಒಂದು ಸ್ವಲ್ಪ ನೀರಿಗೆ ಉಪ್ಪನ್ನ ಬೆರೆಸ್ಬಿಟ್ಟು ಅಡಿಗೆ ಉಪ್ಪು ಅದನ್ನ ಬೆರೆಸ್ಬಿಟ್ಟು ಅಡಿಗೆ ಉಪ್ಪಿನ ದ್ರಾವಣ ಕೂಡ ತಯಾರಿಸ್ಕೊಳ್ಳಿ. ಸಾಲ್ಟ್ ಸೊಲ್ಯೂಷನ್ ಬರ್ದಿದೆ ನೋಡಿ, ಕಾಣ್ತಾಯ್ಯಾ? ಮೂರನೇದು ನಿಂಬೆ ರಸ, ಅಂದ್ರೆ ಸ್ವಲ್ಪ ನಿಂಬೆ ರಸ ತಗೊಂಡು ಅದನ್ನೊಂದು ಗಾಜಿನ ಬಟ್ಟಲಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಲೆಮನ್ ಜ್ಯೂಸ್ ಅದು ನಿಂಬೆ ರಸ ಅಂತಂತೀವಿ. ಗೊತ್ತಾಯ್ತಾ ಮಕ್ಕಳೇ? ನಾಲ್ಕನೇದು ಜಜ್ಜಿದ ಬೇವಿನ ಎಲೆ ಅಥವಾ ಹಾಗಲ್ಕಾಯಿ ರಸ. ಕೆಳ ಚಿತ್ರ ಕಾಣ್ತೀರಿ ನಿಮಗಿಲ್ಲಿ, ಬೇವಿನ ಎಲೆ ಚೆನ್ನಾಗಿ ಜಜ್ಜಿದಾಗ ರಸ ಬರತ್ತ ಹಿಂಡ್ಬಿಟ್ಟು ಅದನ್ನೊಂದು ಲೋಟದಲ್ಲಿ ಶೇಖರಿಸ್ಕೊಳ್ಳಿ. ಅಥವಾ ಹಾಗಲ್ಕಾಯಿ, ಹಾಗಲ್ಕಾಯಿ ಕೂಡ ಈ ತರ ರಸ ತೆಕ್ಕೋಬಹುದು. ಈ ತರ ನೀವೀಗ ನಾಲ್ಕು ರೀತಿಯ ರಸಗಳನ್ನ ತಯಾರಿಸ್ಕೊಂಡ್ರಿ. ಯಾವ್ಯಾವ್ದು? ಒಂದು ಸಕ್ಕರೆ ದ್ರಾವಣ, ಆಮೇಲೆ ಉಪ್ಪಿನ ದ್ರಾವಣ, ನಿಂಬೆ ರಸ, ಮತ್ತು ಇದು ಹಾಗಲ್ಕಾಯಿ ಅಥವಾ ಬೇವಿನಕಾಯಿ ರಸ ಅಲ್ವಾ. ಇದು ನಾಲ್ಕು ನಾವೀಗ ತಯಾರಿಸ್ಕೊಂಡಿದ್ದೀವಿ. ಈಗ ಎರಡನೇ ಹಂತ ಏನ್ ಮಾಡಬೇಕು, ನಿಮ್ಮ ಸಹಪಾಠಿಗಳಲ್ಲಿ ಒಬ್ಬರ ಕಣ್ಣಿಗೆ ಬಟ್ಟೆ ಕಟ್ಟಿ, ಅವಳು ಅಥವಾ ಅವನು ತನ್ನ ನಾಲಿಗೆಯನ್ನು ನೇರವಾಗಿ ಹೊರಚಾಚುವಂತೆ ಹೇಳಿ. ನಿಮ್ಮ ಸಹಪಾಠಿಗಳಿಗೆ ಕಣ್ಣಿಗೊಂದು ಬಟ್ಟೆ ಕಟ್ಟಬೇಕು, ಕಟ್ಬಿಟ್ಟು ಅವ್ರ ನಾಲಿಗೆನ ಮುಂದಕ್ಕೆ ಚಾಚಿಟ್ಕೊಳ್ಳಿ ಅಂತ ನೀವು ಹೇಳಬೇಕು. ಇದು ಎರಡನೇ ಹಂತ. ಗೊತ್ತಾಯ್ತಾ? ಕೆಳ ಚಿತ್ರ ನೋಡಿ, ಇತರ ಸಹಪಾಠಿ ಒಬ್ಬರಿಗೆ ಬಟ್ಟೆ ಕಟ್ಟಿದೆ. ಮೂರನೇದು ಚಿತ್ರದಲ್ಲಿ ತೋರಿಸಿರುವಂತೆ ನಾಲಿಗೆಯ ಬೇರೆ ಬೇರೆ ಭಾಗಗಳಿಗೆ ಮೇಲಿನ ಮಾದರಿ ದ್ರಾವಣಗಳನ್ನು ಒಂದೊಂದಾಗಿ ಹಾಕಲು ಹಲ್ಲು ಕಡ್ಡಿ ಅಂದ್ರೆ ಟೂತ್ಪಿಕ್ ಅನ್ನು ಉಪಯೋಗಿಸಿ. ಪ್ರತಿ ದ್ರಾವಣಕ್ಕೂ ಹೊಸ ಹಲ್ಲು ಕಡ್ಡಿಯನ್ನು ಉಪಯೋಗಿಸಿ. ಈಗೇನ್ ಮಾಡಬೇಕು, ಕಣ್ಣು ಪಟ್ಟಿ ಕಟ್ಕೊಂಡಿರ್ತಾರಲ್ಲ ಅವ್ರ ನಾಲಿಗೆ ಚಾಚಿದ ಹೊರಗಡೆ ಅಲ್ವಾ, ನೀವು ಈ ತರ ಹಲ್ಲು ಕಡ್ಡಿ ಸಿಗುತ್ತಲ್ಲ ಟೂತ್ಪಿಕ್ ಅಂತಾರ, ಅದರಿಂದ ನೀವು ಈ ನಾಲ್ಕು ಮಾದರಿ ದ್ರಾವಣಗಳು ತಯಾರಿಸ್ಕೊಂಡಿದ್ವಲ್ಲ ಅದರಿಂದ ಸಣ್ಣ ಒಂದು ಹನಿ ತಗೊಂಡು ಅವ್ರ ನಾಲ್ಗೆ ಮೇಲೆ ಬೇರೆ ಬೇರೆ ಭಾಗದ ನಾಲ್ಗೆ ಹಾಕ್ತಾ ಹೋಗಿ. ಒಂದೊಂದು ಭಾಗಕ್ಕೆ ಒಂದೊಂದನ್ನು ಹಾಕ್ತಾ ಹೋಗಿ ನೀವು. ಆಯ್ತಾ? ಅದ್ರ ಗಮನ ಇಟ್ಕೊಳ್ಳಿ ಮಕ್ಕಳೇ, ನೀವು ಪ್ರತಿ ದ್ರಾವಣಕ್ಕೂ ಹೊಸ ಹಲ್ಲು ಕಡ್ಡಿ ಬಳಸ್ಬೇಕು. ಒಂದನ್ನೇ ಒಂದ್ರಲ್ಲಿ ಅದಿದ್ದು ಇನ್ನೊಂದಿಗೆ ಬಳಸಕ್ ಹೋದ್ರೆ ಅವಾಗ ನಿಮ್ಗೆ ಅವುಗಳ ರುಚಿ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆಯ್ತಾ? ನಾಲ್ಕು, ಸಿಹಿ ಉಪ್ಪು ಹುಳಿ ಮತ್ತು ಕಹಿ ಪದಾರ್ಥಗಳ ರುಚಿಯನ್ನು ನಾಲಿಗೆಯ ಯಾವ ಭಾಗಕ್ಕೆ ಪತ್ತೆ ಮಾಡಲು ಸಾಧ್ಯವಾಯಿತು ಎಂದು ನಿಮ್ಮ ಸಹಪಾಠಿಯನ್ನು ಕೇಳಿ. ಈಗವ್ರಿಗೆ ನೀವು ಹಾಕ್ಬಿಟ್ಟು ಒಂದೊಂದೇ ದ್ರವ ಹಾಕ್ಬಿಟ್ಟು ಇದು ಯಾವ ರೀತಿ ರುಚಿ ಬರ್ತಾ ಇದೆ ನಿಮಗೆ ಅಂತ ಕೇಳಬೇಕು. ಅವ್ರು ಹೇಳ್ತಾರೆ ಇಂಥ ರುಚಿ ಗೊತ್ತಾಗ್ತಿದೆ ನನಗೆ ಅಂತ. ನೀವು ನಾಲ್ಕು ದ್ರಾವಣ ತಯಾರಿಸ್ಕೊಂಡಿದ್ರಲ್ಲ, ಸಕ್ಕರೆ ದ್ರಾವಣ ಏನಾಗುತ್ತೆ, ಸಿಹಿ ಆಗುತ್ತೆ, ಉಪ್ಪಿನ ದ್ರಾವಣ ಉಪ್ಪು, ನಿಂಬೆ ರಸ ಹುಳಿ, ಹಾಗಿಲ್ ರಸ ಅಥವಾ ಬೇವಿನ ರಸ ಅದು ಕಹಿ ಅಲ್ವಾ. ಈ ನಾಲ್ಕು ರುಚಿಗಳನ್ನ ನಾಲ್ಗೆ ಹೇಗೆ ಗ್ರಹಿಸುತ್ತೆ ಅಂತ ನೀವು ನಿಮ್ಮ ಸಹಪಾಠಿನ ಕೇಳಬೇಕು. ಒಂದೊಂದೇ ಹನಿ ಹಾಕಿದಾಗ ನಿಮ್ಗೆ ಅದು ರುಚಿ ಗೊತ್ತಾಯ್ತಾ ಅದು ಅಂತ ಹೇಳಿದ್ರೆ, ಮತ್ತು ನೀವು ಯಾವ ಭಾಗದಲ್ಲಿ ಹಾಕಿದ್ವಿ, ಅದು ನಾಲ್ಗೆ ಯಾವ ಭಾಗದಲ್ಲಿ ರಸ ಹಾಕಿದ್ವಿ ಅಂತ ಜ್ಞಾಪಕ ಇಟ್ಕೋಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಈ ನಾಲ್ಗೆನಲ್ಲಿ ಈ ಭಾಗದಲ್ಲಿ ಈ ರಸಾಂಕುರ ಇದೆ ಅಂತ ನಿಮ್ಗೆ ತಿಳ್ಕೋಬಹುದು. ಐದನೇದು, ಈಗ ನೀವು ಗಮನಿಸಿದ್ದನ್ನು ಬರೆದಿಟ್ಟುಕೊಳ್ಳಿ, ಅನಂತರ ಚಿತ್ರದಲ್ಲಿ ಗುರುತಿಸಿ. ಈ ತರ ನೀವು ಮಾಡಿದಾಗ ನೋಡಿ, ಕೆಳ ಚಿತ್ರ ಕಾಣ್ತಾ ಇದೆಯಾ ಮಕ್ಕಳೇ? ಮೊದಲನೇ ನೋಡಿ, ನಮ್ಗೆ ಸಿಹಿ ಸಿಹಿ ಅನುಭವ ಯಾವಾಗ್ಲೂ ಮುಂದಿನ ಭಾಗದಲ್ಲಿ, ನಾಲ್ಗೆಯ ಮುಂಭಾಗ ಇದೆಯಲ್ಲ ಅಲ್ಲಿ ನಮ್ಗೆ ಸಿಹಿ ಅನುಭವ ಆಗುತ್ತೆ. ಆಮೇಲೆ ಎರಡನೇದು ಕಹಿ, ಬಿಟ್ಟರ್ ಅಂತ ಬರ್ದಿದೆ ನೋಡಿ, ಕಹಿ ಅನುಭವ ನಮ್ಗೆ ನಾಲ್ಗೆ ಹಿಂಭಾಗ. ಇದು ನಾವು ಯಾವುದೇ ಆಹಾರ ನುಂಗ್ತೀವಲ್ಲ ಆ ಹಿಂದ್ಗಡೆ ಕೊನೆಯ ಭಾಗ, ಅಲ್ಲಿ ಕಹಿ ಅನುಭವ ನಮ್ಗಾಗತ್ತೆ. ಆಮೇಲೆ ಮುಂದಿಂದು ಸಾರ್ ಅಂತ ಬರ್ದಿದೆ, ಅಂದ್ರೆ ಹುಳಿ ಅನುಭವ. ಆ ಹುಳಿ ಅನುಭವ ಎಲ್ಲಾಗತ್ತೆ, ನಾಲ್ಗೆ ಆ ಕಡೆ ಈ ಕಡೆ ಪಕ್ಕಗಳಲ್ಲಿ ಹೆಚ್ಚಾಗಿ ಆಗತ್ತೆ.
ಆಮೇಲೆ ಸಾಲ್ಟಿ ಟೇಸ್ಟ್ ಏರಿಯಾ ಅಂತ ಬರೆದಿದೆ ನಾಲ್ಕನೇದು, ಅದು ಉಪ್ಪು ಅಂದರೆ ನಮ್ಮ ನಾಲ್ಗೆ ಅದು ಸುಮಾರು ಮುಂದಿನಿಂದ ಈ ಪಕ್ಕದ ತನಕ ಚಾಚಿಕೊಂಡಿದೆ, ಎಲ್ಲ ಭಾಗದಲ್ಲೂ ನಮಗೆ ಉಪ್ಪಿನ ಗ್ರಹಿಕೆ ಆಗುತ್ತೆ ನಾಲ್ಗೆಯಲ್ಲಿ, ಗೊತ್ತಾಯ್ತಾ. ಈ ರೀತಿ ನಮ್ಮ ನಾಲ್ಗೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ್ಯಾವ ರೀತಿ ರುಚಿನ ಅದು ಗುರುತು ಮಾಡಿಕೊಳ್ಳುತ್ತೆ ಅಂತ ನಾವೀಗ ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ. ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.